ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಮೊಟ್ಟೆ ಬಂಡ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 6 ಮೊಟ್ಟೆ ತೊಗೊಂಡು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಒಂದು ಚಿಟಿಕೆ ಅರಿಶಿನ, 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಗರಂ ಮಸಾಲ, 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಇದನ್ನು. ಈಗ ಇನ್ನೊಂದು ಬೌಲ್ಗೆ ಒಂದು 1/2 ಬೌಲಷ್ಟು ಕಡಲೆ ಹಿಟ್ಟು, 1/4 ಬೌಲಷ್ಟು ಅಕ್ಕಿ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, 1 ಚಿಟಿಕೆ ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಅಜ್ವಾಯಿನ ಕೂಡ ಸೇರಿಸ್ಕೊಬೋದು, ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ಳಿ. ಮೊಟ್ಟೆ ವಾಯು ಆಗುತ್ತೆ ಅನ್ನೋರು ಪೆಪ್ಪರ್ ಪೌಡ್ರು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬಜ್ಜಿಗೆಲ್ಲ ಯಾವ ಅದದಲ್ಲಿ ಕಲಿಸ್ತೀವೋ ಅದೇ ರೀತಿ ಇರಲಿ. ಈಗ ಮೊಟ್ಟೆಗೆ ಈ ಥರ ಒಂದು ಚಾಕುಯಿಂದನ ಅಥವಾ ಸ್ಪೂನಿಂದನ ಈ ಥರ ಚುಚ್ಕೊಳ್ಳೋಣ. ಈಗ ಈ ಮಸಾಲೆ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದರಲ್ಲಿ ಚೆನ್ನಾಗಿ ಮೊಟ್ಟೆನ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಉರುಳ್ಸೋಣ. ಈಗ ಅದನ್ನ ಸೈಡ್ಗೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಮೊಟ್ಟೆಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ. ಈಗ ನಾವು ಅದನ್ನು ಎಣ್ಣೆ ಕಾದ್ಮೇಲೆ ಈ ಕಡಲೆ ಹಿಟ್ಟಿನೊಳಗೆ ಚೆನ್ನಾಗಿ ಅದ್ದಿ ಎಣ್ಣೆಯಲ್ಲಿ ಬಿಡೋಣ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಬೆಂದಿರುತ್ತೆ, ಈ ಕಡಲೆ ಹಿಟ್ಟು ಮಾತ್ರ ಬೆಂದರೆ ಸಾಕು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು, ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಬಿಡ್ತಾ ಇದ್ದೀನಿ. ನೋಡಿ, ಮೊಟ್ಟೆ ಬೊಂಡ ರೆಡಿ ಫ್ರೆಂಡ್ಸ್. ಬಿಸಿ ಬಿಸಿ ಮೊಟ್ಟೆ ಬೊಂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಇದ್ರ ಮೇಲೆ ಕಟ್ ಮಾಡಿ ಇದ್ರ ಮೇಲೆ ಉಪ್ಪು ಖಾರ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮಸಾಲೆ ಅದನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.